ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಅಧ್ಯಕ್ಷರ ವಿರುದ್ಧ 21 ಸದಸ್ಯರು ಕೈ ಎತ್ತುವ ಮೂಲಕ ಅವಿಶ್ವಾಸ ಮಂಡಿಸಿದರು. ಸಿಂದಗಿ ಪಟ್ಟಣದ ತಾಲೂಕು ಪಂಚಾಯತ್ನ ಒಟ್ಟು 23 ಸದಸ್ಯರಲ್ಲಿ 21 ಸದಸ್ಯರು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷೆ ಪ್ರಭಾವತಿ ಶಿರಸಂಗಿ ವಿರುದ್ಧ ಕೈ ಎತ್ತುವ ಮೂಲಕ ಅವಿಶ್ವಾಸ ಮಂಡಿಸಿದ್ದು, ಇದರಿಂದ ಬಿಜೆಪಿಯ ನಾಗರನಹಳ್ಳಿ ತಾಲೂಕು ಪಂಚಾಯಿತಿ ಸದಸ್ಯೆ ಮಹಾನಂದ್ ಅಂಬರೀಷ್ ಸಾಲಕ್ಕಿ ಅವರು ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಂಭವ ಹೆಚ್ಚಿದೆ ಎಂದು ಹೇಳಬಹುದಾಗಿದೆ. ತಾಲೂಕು ಪಂಚಾಯತ್ಗೆ ಹಾಲಿ ಅಧ್ಯಕ್ಷೆ ಪ್ರಭಾವತಿ ಶಿರಸಂಗಿ ಅವರ ಅವಧಿ ಇನ್ನೂ 10 ತಿಂಗಳು ಬಾಕಿ ಉಳಿದಿತ್ತು. ಅದನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲ ಎನ್ನುವುದರ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂಡಿ ಉಪ ವಿಭಾಗಾಧಿಕಾರಿ ಸ್ನೇಹಲ್ ಲೋಖಂಡೆ ಅವರ ಸಮ್ಮುಖದಲ್ಲಿ ಅವಿಶ್ವಾಸ ಗೊತ್ತುವಳಿ ನಿಲುವು ಪ್ರಕಟಿಸಿದ್ದಾರೆ. ಕಡಣಿ ಕ್ಷೇತ್ರ ಬಿಜೆಪಿ ಸಂಜೀವ್ ಕುಮಾರ್, ಶಿವಪ್ಪ ಎಂಟಮಾನ, ದೇವಣಗಾಂವ್ ಬಿಜೆಪಿ ಶಂಕರ್ಲಿಂಗ ಕಡ್ಲೇವಾಡ್ ಕುಮಸ್ಗಿ ಬಿಜೆಪಿ, ಬಮ್ಮನ್ ಜೋಗಿ ಶರಣಪ್ಪ ಬಸಪ್ಪ, ಶರಣಮ್ಮ ಬಸಪ್ಪ ರಾಂಪುರ್ ಪಿಎ, ಕಾಂಗ್ರೆಸ್ ಪೂಜಾರಿ ಸುರೇಶ್ ಗಂಗಾಧರ್ ಕೊರಳ್ಳಿ, ಕಾಂಗ್ರೆಸ್ ಗೌರಾಬಾಯಿ ಸಿದ್ಲಿಂಗಪ್ಪ ಹೌಡ ಪಾಟೀಲ್, ನಾಗರನಹಳ್ಳಿ ಬಿಜೆಪಿ ಮಹಾನಂದ್ ಅಂಬರೀಷ್ ಸಾಲಕ್ಕಿ, ಚಾಂದಕ್ವಂಟೆ ಕಾಂಗ್ರೆಸ್ ಪರಮವ್ವ ಶಂಕರ್ಗೌಡ ಪಾಟೀಲ್ ಕನ್ನೊಳ್ಳಿ, ಬಿಜೆಪಿ ಕಬ್ಬಿನ್ ಶ್ರೀಶಲ್ ಮುತ್ತಪ್ಪ ಬಂದಾಳ್, ಕಾಂಗ್ರೆಸ್ ಭಾಗ್ಯವಂತಿ ನಿಂಗಪ್ಪ ಗೊಬ್ಬರ್ ಕೋಕಟ್ನೂರ್, ಪಕ್ಷೇತರ ಸೋನಾಭಾಯ್ ಹಂದಿಗ್ನೂರು, ಕಾಂಗ್ರೆಸ್ ಗೀತಾ ಈರಂಗಟ್ಟೆಪ್ಪ ದೇವಣಗಾಂವ್ ಗೋಲ್ಗೇರಿ, ಬಿಜೆಪಿ ಚಳ್ಳಗಿ ಶ್ರೀಶಲ್ ಕುಂಟಪ್ಪ ಬೋರ್ಗಿ, ಕಾಂಗ್ರೆಸ್ ಜೈದೂನಬಿ ಖಾದರ್ ಪಾಷಾ ಮುಕಾಸಿ ಹೊನ್ನಳ್ಳಿ, ಬಿಜೆಪಿ ಕಿರಣ್ ರಾಜ ಮಲ್ಲಪ್ಪ ಲಿಂಗಪ್ಪ ಎಂಕಂಚಿ, ಬಿಜೆಪಿ ಕೆಂಚನಗೌಂಡ ದೇವಕ್ಕಿ ಹನುಮಂತರಾಯ್ ಖೈನೂರ್, ಬಿಜೆಪಿ ಬಿರಾದರ್ ಮಲ್ಲಿಕಾರ್ಜುನ್ ಮಾಂತಪ್ಪ ಗುತ್ತರ್ಗಿ, ಜೆಡಿಎಸ್ ಮಾದರ್ ಮರಿಯವ್ವ ಭೀಮಪ್ಪ ಯರಗಲ್ ಬಿಕೆ, ಪಡದಳ್ಳಿ ಕಾಸಪ್ಪ ಮಡಿವಾಳಪ್ಪ ರಾಮಪ್ಪ ಬೆಂಕಿನಾಳ್ ಗಬಸಾವಳ್ಗಿ, ಕಾಂಗ್ರೆಸ್ ಬಿರಾದರ್ ಸಾಂತಮ್ಮ ಭೀಮನ್ಗೌಡ ಕಕ್ಕಳ್ಮೇಲಿ, ಕಾಂಗ್ರೆಸ್ ಬಿರಾದರ್ ಶೋಭಾ ರಮೇಶ್ ಇವರು ಅವಿಶ್ವಾಸ ಗೊತ್ತುವಳಿಯಲ್ಲಿ ಭಾಗಿಯಾಗಿದ್ರು. ಬಳಗಾನೂರು ಹಾಲಿ ಅಧ್ಯಕ್ಷೆ ಪ್ರಭಾವತಿ ಸಿರಸಂಗಿ, ಮಲ್ಗಾಣ್ ಜೆಡಿಎಸ್ ಈರಮ್ಮ ಶಾಂತಪ್ಪ ಬಿರಾದರ್ ಇಬ್ಬರು ಸದಸ್ಯರು ಸಭೆಗೆ ಗೈರು ಉಳಿದಿದ್ರು. ಮಹಾಂತೇಶ್ ನೂಲನ್ನವರ್ ಸಿಂದಗಿ.